ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಆಲ್ರೆಡಿ ನಾನು ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ, ನಮ್ಮ ಮದುವೆಯ ಆಲ್ಬಮ್ದು ಅಂದರೆ ಫೋಟೋ ಸಿಕ್ತಲ್ಲ ಅದನ್ನು, ಅದು ರಿಸೆಪ್ಷನ್ನು ಮತ್ತು ಅರಿಶಿನ ದಿನದ ಏನು ಶಾಸ್ತ್ರ ಇತ್ತು ಅದರದ್ದು ಶೇರ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಇದು ದಾರೆ ಇದ್ದು ಈಗ ನೋಡ್ತಾ ಇರ್ಬೋದು. ಆಲ್ರೆಡಿ ಗಂಡ್ ರೆಡಿ ಮಾಡಿ ಗಂಡ್ ಕರೆಯೋದಕ್ಕೆ ಅಂತ ಹೋಗ್ತಾರೆ, ಅಂದರೆ ಗಂಡನ್ನ ರೆಡಿ ಮಾಡಿದ್ದೆಲ್ಲ ಆದಮೇಲೆ ಧಾರೆ ಮುಹೂರ್ತಕ್ಕೆ ಏನಿರುತ್ತೆ ಧಾರೆ ಇದ್ದು ಅಲ್ಲಿಗೆ ಕರ್ಕೊಬರೋದು. ಈಗ ಹಸ್ಬೆಂಡ್ ಆಲ್ರೆಡಿ ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಈ ಕಡೆ ಬಂದು ಲಗ್ನ ಕಟ್ಸೋದು ಅಂತ ಒಂದು ಶಾಸ್ತ್ರ ಮಾಡ್ತಾರೆ. ಇಲ್ಲಿ ಲಗ್ನ ಕಟ್ಸುವಾಗ ನಮ್ಮ ತಾತ ಅಂದರೆ ಅಪ್ಪ ಅವರ ಅಪ್ಪ ಮತ್ತು ನಮ್ಮ ಅನ್ನೆಯವರ ದೊಡ್ಡಪ್ಪ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಹೆಣ್ಣಿಗೂ ಮತ್ತು ಗಂಡಿಗೆಲ್ಲ ಈ ರೀತಿ ಏನೇನು ಶಾಸ್ತ್ರ ಎಲ್ಲ ಮಾಡ್ತಾರೆ. ಅದೆಲ್ಲ ಆದಮೇಲೆ ಗಂಡು ಮತ್ತು ಹೆಣ್ಣನ್ನ ಕರ್ಕೊಂಡೋಗಿ ಬೀರಕ್ಕೆ ಆಡೋದು ಅಂತ ಏನೋ ಶಾಸ್ತ್ರ ಇರುತ್ತೆ. ಗಂಡಿಗೆ ಕಾಲೆಲ್ಲ ತೊಳೆದು ಕರ್ಕೊಬರೋದು ಅದೆಲ್ಲ ಶಾಸ್ತ್ರ ಮಾಡ್ತಾರೆ. ಇದು ಏನೇನೋ ಶಾಸ್ತ್ರಗಳೆಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ, ಫೋಟೋಸ್ ಎಲ್ಲ ಇತ್ತಲ್ಲ ಹಾಗಾಗಿ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲಿ ಗಂಡಿಗೆ ಕಾಲೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿ ಈ ಕಾಶಿ ಯಾತ್ರೆಗೆ ಹೋಗೋದು ಅಂತ ಏನೋ ಹೇಳ್ತಾರಲ್ಲ ಆ ಥರ ಅದೇನೋ ಶಾಸ್ತ್ರ ಇರುತ್ತೆ, ಅದನ್ನು ಎಲ್ಲ ಮಾಡಿ ಕರ್ಕೊಂಡು ಬರ್ತಾರೆ. ಈಗ ಇಲ್ಲಿ ಅಪ್ಪ ಅಮ್ಮ ಕಾಲೆಲ್ಲ ತೊಳೆದಿದ್ದೆಲ್ಲ ಆದಮೇಲೆ ಗಂಡನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ನನ್ನನ್ನು ಕೂಡ ಹೆಣ್ಣನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಗಂಡು ಮತ್ತು ಹೆಣ್ಣು ಇಬ್ಬರೂ ಜೊತೆಗೆ ಕರ್ಕೊಬರ್ತಾರೆ. ಧಾರೆ ಇರುತ್ತಲ್ಲ ಧಾರೆ ಇದು ಮಂಟಪ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಬೀರಕ್ಕಿ ಆಡೋದು ಅಂತ ಏನೋ ಒಂದು ಶಾಸ್ತ್ರ ಮಾಡ್ತಾರಲ್ಲೂ ಕೂಡ. ಈಗ ಆಲ್ರೆಡಿ ಧಾರೆ ಮುರ್ತು ಕೂಡ ಎಲ್ಲ ರೆಡಿ ಮಾಡಿ ನಿಲ್ಲಿಸಿರೋ ಫೋಟೋಸ್ ಇವು. ಏನೇನೋ ಶಾಸ್ತ್ರ ಇಲ್ಲಿರುತ್ತಲ್ಲ ತಾಳಿ ಕಟ್ಟೋದಕ್ಕೂ ಮುಂಚೆ ಅದನ್ನೆಲ್ಲ ಮಾಡಿಸ್ತಾರೆ ಪುರೋಹಿತರು.
ದಾರೆ ಮುತ್ತ ಇಲ್ಲ ಆದಮೇಲೆ ನಮ್ಮದು ಊಟ ಕೂಡ ಎಲ್ಲ ಆಯಿತು. ನೆಕ್ಸ್ಟ್ ಈ ಫೋಟೋಸ್ ಬಂದು ಹಸ್ಬೆಂಡ್ ಮನೆಯದು, ಅಂದರೆ ನಮ್ಮ ಊರಲ್ಲಿ ತಿರ್ಗಂಚಿ ಅಂತ ಮಾಡ್ತಾರೆ, ಅಂದರೆ ಹೆಣ್ಣಿನ ಗಂಡಿನ ಮನೆಗೆ ತುಂಬಿಸ್ಕೊಳ್ಳೋದು, ಆ ಶಾಸ್ತ್ರ ಕೂಡ ಮಾಡ್ತಾರೆ. ಈಗ ಇದೆಲ್ಲ ಹಸ್ಬೆಂಡ್ ಊರಿಂದು ಫೋಟೋಸು. ದಾರೆ ಮುಹೂರ್ತ ಎಲ್ಲ ಆದಮೇಲೆ ನೆಕ್ಸ್ಟ್ ಅವತ್ತು ಸಂಜೆ ಹಸ್ಬೆಂಡ್ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾರೆ, ಅಂದರೆ ಗಂಡು ಹೆಣ್ಣನ್ನು ಮತ್ತೆ ಹಸ್ಬೆಂಡ್ ಅವ್ರ ಮನೆಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾರೆ. ಅವಾಗ ಅಲ್ಲಿಗೆ ಹಸ್ಬೆಂಡ್ ಊರಿಗೆ ಬಂದಮೇಲೆ ಅಲ್ಲಿ ತೆಗ್ದಿರೋಂಥ ಫೋಟೋಸ್ ಇವೆಲ್ಲ, ಇದೆಲ್ಲ ಏನೋ ಶಾಸ್ತ್ರಗಳೆಲ್ಲ ಇರುತ್ತೆ ಅಲ್ಲಿ, ಅದೆಲ್ಲ ಮಾಡಿಸಿದೆಲ್ಲ ಆದಮೇಲೆ ಅಲ್ಲೂ ಕೂಡ ಎಲ್ಲ ನಮ್ಮನ್ನು ಕುಂಡ್ರಿಸಿ ಊರವರೆಲ್ಲ ಬಂದಿರ್ತಾರೆ, ಮತ್ತು ನಮ್ಮ ಕಡೆ ರಿಲೇಟಿವ್ಸ್ ಕೂಡ ಎಲ್ಲ ನಾವು ಅವ್ರ ಊರಿಗೆ ಕರ್ಕೊಂಡು ಹೋಗಿರ್ತೀವಿ. ಅಲ್ಲೂ ಕೂಡ ರಿಸೆಪ್ಷನ್ ಥರ ಎಲ್ಲ ಮಾಡ್ತಾರೆ, ನೈಟ್ ಊಟ ಕೂಡ ಎಲ್ಲ ಇರುತ್ತೆ ಅಲ್ಲಿ. ನಾವು ಊರಿಂದ ಮತ್ತು ರಿಲೇಟಿವ್ಸ್ನೆಲ್ಲ ಹೆಣ್ಣಿನ ಕಡೆಯವರು ಗಂಡಿನವ್ರಿಗೆ ಕರ್ಕೊಂಡೋಗಿರ್ತೀವಿ. ಅಲ್ಲೂ ಕೆಲವೊಂದು ಶಾಸ್ತ್ರಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡಿ ಗಂಡು ಹೆಣ್ಣಿಂದ ಹೆಸರು ಹೇಳ್ಸೋದು, ಮತ್ತು ಗಂಡಿಗೆ ಪೂಜೆ ಮಾಡಿಸೋದು, ಈ ಥರದ್ದು ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಮಾಡಿಸ್ತಾರೆ. ನಮ್ಮ ಅಣ್ಣ ಮತ್ತು ಅದಕ್ಕೆ ಇವರು ಮದುವೆಗೆ ಬಂದಿರಲಿಲ್ಲ, ನೆಕ್ಸ್ಟ್ ಅಲ್ಲಿಗೆ ಬಂದಿದ್ರು ತಿರ್ಗಂಚಿಗೆ. ಈ ರೀತಿ ಏನೋನೋ ಹೆಸರು ಹೇಳ್ಸೋದು, ಮತ್ತು ಒಂಥರ ವಡ್ಕ ಥರ ಎಲ್ಲ ಹೇಳ್ಸೋದು, ಈ ಥರದ್ದೆಲ್ಲ ಮಾಡ್ತಾರೆ. ಅಲ್ಲಿ ದೊಡ್ಡವರೆಲ್ಲ ಹೇಳ್ಕೊಡ್ತಾ ಇರ್ತಾರೆ, ನಾವು ಆ ಥರದ್ದು ಆ ಥರ ಎಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾ ಇರಬೇಕು. ಅದು ಏನು ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ದೊಡಮ್ಮ ಚೆನ್ನಾಗಿ ಮಾಡ್ತಾರೆ, ಯಾವಾಗಾದ್ರೂ ನಮ್ಮ ದೊಡಮ್ಮ ಸಿಕ್ಕಿದಾಗ ನಾನು ಇದನ್ನು ಏನೆಲ್ಲ ಅದು ಶಾಸ್ತ್ರ ಮಾಡಿಸ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟೋ ಜನ ಈಗಿನ ಜನ್ರೇಷನಾಗ ಎಲ್ರಿಗೂ ಗೊತ್ತೇ ಇರೋದಿಲ್ಲ, ಅಳೊಬ್ರು ಯಾರಾದರೂ ಇದ್ದರೆ ಹೇಳ್ಕೊಡ್ತಾರಷ್ಟೇ. ಇಲ್ಲಿ ನಮ್ಮ ಭಾಗ್ಯ ಮತ್ತೆ ಇದ್ದರು, ಅವ್ರು ಹೇಳ್ಕೊಡ್ತಾ ಇದ್ರು ನನಗೆ. ಹಾಗೆ ಮತ್ತು ಚೆಂಡಾಡೋದು ಅಂತ ಊನಲ್ಲಿ ಚೆಂಡ ಥರ ಮಾಡಿಬಿಟ್ಟು ಅದು ಆಟ ಆಡಿಸೋದು ಏನೇನೋ ಎಲ್ಲ ಶಾಸ್ತ್ರಗಳೆಲ್ಲ ಮಾಡಿಸ್ತಾರೆ. ಇದು ಆಲ್ರೆಡಿ 6 ವರ್ಷದ ಹಿಂದಿಂದು ಹಾಗೆ ಎಲ್ಲ ನೆನಪಾಗ್ತಾ ಇತ್ತು. ನೆಕ್ಸ್ಟ್ ಈಗ ಈ ರೀತಿ ಮೆರವಣಿಗೆ ಕರ್ಕೊಂಡೋಗೋ ಥರ ಕರ್ಕೊಂಡು ಹೋಗ್ತಾರೆ. ನನಗೆ ಕೈಗೆ ಭತ್ತ ಕೊಟ್ಟಿರ್ತಾರೆ, ನಾವು ಭತ್ತನ ಈ ರೀತಿ ಒಂದೊಂದೇ ಕಾಳು ಹಾಕ್ಕೊಂಡು ಹೋಗ್ತಾ ಇರಬೇಕು. ಅವ್ರಿಗೆ ನಗ ಹಗ್ಗ ಈ ಥರದ್ದೆಲ್ಲ ಕೊಟ್ಟಿರ್ತಾರೆ, ಅವ್ರ ಭುಜದ ಮೇಲೆ ಹಾಕೋಬೇಕು. ಈ ರೀತಿ ಆಗಿನ ಕಾಲದಲ್ಲಿ ಏನೆಲ್ಲ ಶಾಸ್ತ್ರ ಇತ್ತು ಅದನ್ನೆಲ್ಲ ಮಾಡಿಸ್ತಾರೆ. ನೆಕ್ಸ್ಟ್ ಇದು ನಮ್ಮ ಊರಲ್ಲಿ ಶನಿ ಮಹಾತ್ಮನ ಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಮನೆ ತುಂಬಿಸ್ಕೊತಾ ಇದ್ದಾರೆ. ನೋಡಿ ನಮ್ಮ ನಾದಿನಿ ಇರ್ತಾರಲ್ವ, ನಮ್ಮ ಹಸ್ಬೆಂಡ್ ಅಕ್ಕ ತಂಗಿ ಯಾರಾದರೂ ಓಕೆ, ಅವರು ಕಾಲು ತೊಳಿಬೇಕು ನಮಗೆ, ಕಾಲು ತೊಳೆದು ಆಮೇಲೆ ಅವರು ಅಂದರೆ ನನ್ನ ಗಂಡು ಕೊಡ್ತೀಯ ಹೆಣ್ಣು ಕೊಡ್ತೀಯ ಈ ಥರ ಏನೇನೋ ಎಲ್ಲ ಕೇಳ್ತಾರೆ, ಏನು ಕೊಡ್ತೀರಾ ನನಗೆ ಅಂತ. ಅದೆಲ್ಲ ಆದಮೇಲೆ ಈ ರೀತಿಯೆಲ್ಲ ಶಾಸ್ತ್ರ ಮಾಡಿ ಆಮೇಲೆ ಒಳಗಡೆ ಹೋಗ್ಬೋದು, ಸೇರೆಲ್ಲ ಒದ್ಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕು. ಇದು ವಿಡಿಯೋಸ್ ಇದ್ದರೆ ಚೆನ್ನಾಗಿರೋದು, ಬಟ್ ವಿಡಿಯೋಸ್ ಇಲ್ಲ ಫೋಟೋ, ವಿಡಿಯೋ ಇದ್ರೆ ಒಂಥರ ಕಾಮಿಡಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದೆಲ್ಲ ಶಾಸ್ತ್ರಗಳು. ಈ ಮಡಿಕೆ ಒಳಗಡೆ ಬಂಗಾರ ಮತ್ತು ಬೆಳ್ಳಿ ಈ ಥರದ್ದು ಏನಾದರೂ ಹಾಕಿರ್ತಾರೆ, ಅದು ಯಾರಿಗೆ ಜಾಸ್ತಿ ಸಿಗುತ್ತೆ ಅವ್ರದ್ದು ನಡೆಯೋದು, ಅಂದರೆ ಅವರ ಯಜಮಾನಿಕೆ ಅನ್ನೋ ಥರ ಏನೋ ಇರುತ್ತೆ. ನೆಕ್ಸ್ಟು ಅಡುಗೆ ಮನೆಯಲ್ಲಿ ನಮ್ಮದು ಕೈದು ಹಸ್ತ ಏನಿರುತ್ತೆ ಆ ಎರಡು ಹಸ್ತನೂ ಒತ್ತಿಸ್ತಾರೆ. ಹಾಗೆ ರಿಲೇಟಿವ್ಸ್ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿರೋದೆಲ್ಲ ಕೆಲವೊಂದಿದೆ. ಹಾಗೆ ಕೆಲವೊಂದು ಮದುವೆಯಲ್ಲಿ ಅಂದರೆ ಊರ ಕಡೆ ಗಂಡು ಹೆಣ್ಣನ್ನ ಗಂಡನ್ನ ಮನೆ ತುಂಬಿಸ್ಕೊತಾರಲ್ವ, ಅವತ್ತು ಅವ್ರ ಮನೆಗೆ ಅವ್ರಿಗೆ ಊಟ ಇಡೋದಿಲ್ಲ ಅಥವಾ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಇಡ್ತಾರೆ. ಬಟ್ ಇವರೂರಲ್ಲಿ ಹೇಗೆ ಅಂದರೆ ನಾವು ಇನ್ನೂ ಊರು ಒಳಗಡೆ ಹೋಗ್ತಲ್ಲೇ ನಮಗೆ ಊಟ ಎಲ್ಲ ತಂದು ಮೊದಲು ಗಂಡು ಹೆಣ್ಣಿಗೆ ಊಟ ಎಲ್ಲ ಇಟ್ಟಿದ್ದಾದಮೇಲೆ ಇದು ಶಾಸ್ತ್ರ ಎಲ್ಲ ಮಾಡಿದ್ರು, ಅದೊಂದು ಖುಷಿ. ನಮ್ಮ ಅಕ್ಕ ಅವ್ರ ಊರಲ್ಲಿ ಅವ್ರಿಗೆ ನೈಟ್ ಊಟನೇ ಇಟ್ಟಿರಲಿಲ್ಲ ಅವ್ರ ಮನೆಗೆ, ಆ ಥರ ಎಲ್ಲ ಇರುತ್ತೆ. ಒಂದೊಂದು ಊರ ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ. ನೆಕ್ಸ್ಟ್ ಇದು ಫೋಟೋಸ್ದೆಲ್ಲ ಆಯಿತು. ನಮ್ಮ ಅತ್ತೆ ಮಾವ ಇವರು ನೋಡಿರ್ತೀರ ಕೆಲವೊಂದು ವೀಡಿಯೋಸ್ ಎಲ್ಲ. ಇದು ನನ್ನ ನಾದಿನಿ ಫ್ಯಾಮಿಲಿ ಮತ್ತು ನಾವು. ಇಲ್ಲಿಗೆ ಮದುವೆದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಂಗೇಜ್ಮೆಂಟ್ದಿತ್ತು, ಅದನ್ನು ಕೂಡ ಇಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮದು ಎಂಗೇಜ್ಮೆಂಟ್ ಆಗಿ ಒಂದು 3 ಮಂತ್ಸ್ ಆದಮೇಲೆ ಮದುವೆ ಆಗಿದ್ದು. ನಾವು ಎಂಗೇಜ್ಮೆಂಟ್ ಮಾಡಬೇಕು ಅಂತ ಏನು ರೆಡಿ ಮಾಡ್ಕೊಂಡಿರಲಿಲ್ಲ. ಮಾಮೂಲಿ ಅಂದರೆ ಮನ್ ನೋಡಕ್ಕೆ ಬರೋದು ಮತ್ತು ಮಾತುಕತೆಗೆ ಬರೋದು ಇದು ರೀತಿ ಎಲ್ಲ ಇರುತ್ತೆ. ಮಾತುಕತೆ ಆಡೋದಕ್ಕೆ ಅಂತ ಬರ್ತಾರೆ, ಅವ್ರ ಕಡೆಯಿಂದನೂ ಜನನ ಕರ್ಕೊಬಂದಿರ್ತಾರೆ. ಅದು ಮಾತುಕತೆ ಎಲ್ಲ ಆದಮೇಲೆ ಆವತ್ತು ನಮ್ಮನೇಲಿ ಊಟ ಅದೆಲ್ಲ ಮಾಡಿರ್ತೀವಿ, ಅಡುಗೆ ಎಲ್ಲ ಮಾಡಿರ್ತೀವಿ ಅವ್ರಿಗೆ. ನೆಕ್ಸ್ಟು ಅದು ಎಂಗೇಜ್ ಮಾತುಕತೆ ಎಲ್ಲ ಆದಮೇಲೆ ಹೆಣ್ಣು ನಮ್ಮದು ಅಂತ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಹಾಗೆ ತಟ್ಟೆ ಬದಲಾಯಿಸ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ತಾರಲ್ವ, ಹಾಗೆ ಚಿಕ್ಕದಾಗೆ ಎಂಗೇಜ್ಮೆಂಟ್ ಥರನೇ ಮಾಡಿರು. ಫಸ್ಟು ಪ್ಲ್ಯಾನ್ ಇದ್ದಿದ್ರೆಲ್ಲ ರೆಡಿ ಮಾಡ್ಕೋಬೋದಾಗಿತ್ತು, ಬಟ್ ಪ್ಲ್ಯಾನ್ ಏನೂ ಇರಲಿಲ್ಲ, ಸಡನ್ನಾಗಿ ಆಗಿದ್ದು. ನೋಡ್ತಾ ಇರ್ಬೋದು ನಾನು ಕೂಡ ಒಂದು ಸ್ಯಾರಿ ಇತ್ತು, ರೆಡಿ ಆಗಿದ್ದೆ ಅವ್ರು ಬರ್ತಾರೆ ಅಂತ ರೆಡಿ ಆಗಿದ್ವಲ್ಲ, ಹಾಗೆ ಚೆನ್ನಾಗಿ ರೆಡಿ ಆಗಿದ್ವಿ. ಫೋಟೋಸ್ ಎಲ್ಲ ತೆಗೆದ್ರೆ ಯಾವುದೇ ಮೇಕಪ್ ಈ ಥರದ್ದೇನೂ ಇಲ್ಲ, ಮಾಮೂಲಿ ಸಿಂಪಲಾಗಿ ಮನೆಯಲ್ಲೆಲ್ಲ ಯಾವ ಹೇಗೆ ರೆಡಿ ಆಗ್ತೀವಿ ಅದೇ ರೀತಿಯೇ ರೆಡಿ ಆಗಿದ್ದಿದ್ದು. ಇವರು ನಮ್ಮ ಹಸ್ಬೆಂಡ್ ಅವರ ಆಂಟಿ ಆಗಬೇಕು, ನಮ್ಮ ಅತ್ತೆ ಅವರ ತಂಗಿ ಆಗಬೇಕು ಅವರು ಕೂಡ. ನೆಕ್ಸ್ಟ್ ಅವರು ಕೂಡ ಅದು ಒಂದು ಸೀರೆ ತಂದಿದ್ರು, ಇವರು ಅಜ್ಜಿ ನಾಗಮ್ಮನ ಅಜ್ಜಿ ಅಂತ. ನೆಕ್ಸ್ಟ್ ಇವರು ನಮ್ಮ ಆನೆಯವರ ಅತ್ತೆ, ಇವರೆಲ್ಲ ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವರೇ, ಅವರೆಲ್ಲ ಬಂದಿದ್ರಲ್ಲ ಅವರು ಕುಂಕುಮ ಕೊಡೋದು.
ಇವರು ನೆಕ್ಸ್ಟ್ ಇಲ್ಲಿ ಅಜ್ಜಿ ಬಂದು ಇವರು ನಮ್ಮ ಅತ್ತೆಯವರ ಚಿಕ್ಕಮ್ಮ ಇವರು ಕೂಡ ನಮ್ಮ ಅತ್ತೆ ಅಕ್ಕದಿರಾಗಬೇಕು ಅವರಿಬ್ರು ನಮ್ಮ ಮನೆಯವ್ರಿಗೆ ಅತ್ತೆದಿರಾಗಬೇಕು ದೊಡ್ಡಮ್ಮ ದೊಡ್ಡಪ್ಪನ ಸೊಸ್ತಿರು ನೆಕ್ಸ್ಟ್ ಇವರು ಕೂಡ ನಮ್ಮ ಹಸ್ಬೆಂಡ್ಗೆ ಅತ್ತೆ ಆಗಬೇಕು ಈ ಥರ ಅವ್ರ ಕಡೆ ರಿಲೇಟಿವ್ಸ್ ಎಲ್ಲ ಯಾರೆಲ್ಲ ಬಂದಿದ್ರು ಅವರೆಲ್ಲನೂ ಕುಂಕುಮ ಕೊಡೋದು ಮಾಡ್ತಾರೆ ಅವರು ಕೂಡ ನಮಗೆ ಒಂದು ಸೀರೆ ಬಳೆ ಈ ಥರದ್ದೆಲ್ಲ ತಂದು ಹೆಣ್ಣು ನಮ್ಮದು ಅಂತ ಒಂದು ಶಾಸ್ತ್ರನ ಮಾಡ್ಕೊಂಡು ಹೋಗಿದ್ದಷ್ಟೇ ಹಾಗೆ ಫೋಟೋದವ್ರನ್ನ ಎಲ್ಲ ಕರೆಸಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಥರನೇ ಆಯಿತು ರಿಂಗ್ ಒಂದು ಇರಲಿಲ್ಲ ಅಷ್ಟೇ ರಿಂಗ್ ತಂದಿರಲಿಲ್ಲ ಮೊದಲೇ ಪ್ಲ್ಯಾನ್ ಇತ್ತು ಅಂದರೆ ತರ್ಬೋದಾಗಿತ್ತು ಬಟ್ ಪ್ಲ್ಯಾನ್ ಏನೂ ಇರಲಿಲ್ಲ ಹಾಗಾಗಿ ರಿಂಗ್ ಏನೂ ತಂದಿರಲಿಲ್ಲ ಹಾಗೆ ಎಂಗೇಜ್ಮೆಂಟ್ ಮಾಡಿರು ಓಕೆ ಇಲ್ಲಿಗೆ ನಮ್ಮ ಎಂಗೇಜ್ಮೆಂಟು ಮತ್ತು ಮದುವೆ ಧಾರೆ ಮುರಿದು ಫೋಟೋಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಕೆಲವೊಂದು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ನಮ್ಮ ಮದುವೆ ಫೋಟೋಸ್ ಮತ್ತು ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಹಾಗೆ ಇವು ಕೆಲವೊಂದು ನಾವು ಡಿಗ್ರಿ ಕಾಲೇಜಲ್ಲೆಲ್ಲ ಏನಾದರೂ ಫಂಕ್ಷನ್ ಎಲ್ಲ ಇದ್ದಾಗ ರೆಡಿ ಆಗಿದ್ವಲ್ಲ ಆಗ ಫೋಟೋಸ್ ಎಲ್ಲ ತೆಗ್ಸಿರೋಂಥದ್ದು ಇದು ನೆಕ್ಸ್ಟ್ ಇದು ಬಂದು ನಮ್ಮ ಡಿಗ್ರಿ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ವಲ್ಲ ನಾವು 5 ಮೆಂಬರ್ಸು ಅದ್ರದ್ದೊಂದು ಫೋಟೋ ಓಕೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.